ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ 171. ಈ ಪಟ್ಟಣದ ಪರಿಣಾಮವನ್ನು ಅದನ್ನು ಕೇಳಿಸಿಕೊಳ್ಳದೆ ಮುಚ್ಚಲಾಗದು. ವೃದ್ಧರು ಮತ್ತು ಆ ಅಳುವ ಸ್ತ್ರೀಯರು ಒಮ್ಮೆ ಸಲೋಮೋನನ ದೇವಾಲಯದ ಜಾಗವಾದದ್ದರಿಂದ ಅವರು ಅದರ ಮೇಲಿಟ್ಟಿರತಕ್ಕಂತಹ ನಂಬಿಕೆಯು ಈಗಲೂ ಯಹೂದ್ಯರಿಗೆ ಅತ್ಯಂತ ಪರಿಶುದ್ಧ ಸ್ಥಳವಾಗಿರುವುದರಿಂದ ಪ್ರತ್ಯೇಕಿಸುತ್ತಿರುವ ಗೋಡೆಯ ಕಲ್ಲುಗಳನ್ನು ಮುತ್ತಿಡುವವರಾಗಿದ್ದಾರೆ. ನಿಷ್ಕಪಟವಾದ ಮನೋಭಾವವು ಎಲ್ಲರಿಂದಲೂ ವ್ಯಕ್ತವಾಗುತ್ತದೆ. ಈ ರೀತಿಯಲ್ಲಿ ಅವರು ಅಲ್ಲಿಗೆ ವಾರ ವಾರ ವರ್ಷ ವರ್ಷ ಬರುವುದಕ್ಕೆ ತೋರಿದ ನಂಬಿಕೆಯು ಅದ್ಭುತವಾದ ರೀತಿಯಲ್ಲಿ ಪ್ರಭಾವೋತ್ಪಾದಕವಾಗಿದೆ. ಅದು ನಿಜವಾಗಿಯೂ ಅಪರೂಪದ ದೃಶ್ಯಗಳಲ್ಲಿ ಒಂದಾಗಿದೆ. ಪ್ಯಾಲೆಸ್ತೀನಿನ ವಿವಿಧ ಭಾಗಗಳಲ್ಲಿ ಒಟ್ಟು 8 ವ್ಯವಸಾಯ ಒಕ್ಕಲು ಸ್ಥಳಗಳಿವೆ. ಜಾಪ್ಚಾದ ಹತ್ತಿರದಲ್ಲಿರುವ ಇಂತಹ ಒಂದು ಶಾಲೆಯಲ್ಲಿ ಅದರಲ್ಲಿ 700 ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಅಲ್ಲಿ 28,000 ಎಕರೆಯ ಕೃಷಿ ಭೂಮಿ ಇದೆ. ಅದು ಫಿಲಿಸ್ಟಿಯರು ಜೀವಿಸುತ್ತಿದ್ದ ಶಾರೋನಿನ ಸಮತಲ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಅದರಲ್ಲಿ 16,000 ದ್ರಾಕ್ಷಿಯ ಬಳ್ಳಿಗಳು, ಒಲಿವ ಮರಗಳು ಇವೆ. ಟರ್ಕಿಗಳು ಆ ಭೂಮಿಯನ್ನು ಯಹೂದ್ಯರಿಗೆ ಮಾರುವಲ್ಲಿ ಇಷ್ಟವಿಲ್ಲದವರಾಗಿದ್ದರು. ಆದರೆ ವ್ಯಾಪಾರಿಗಳಾಗಿದ್ದ ಯಹೂದ್ಯರು ತಮ್ಮನ್ನು ಒಳ್ಳೆಯ ಬೇಸಾಯಗಾರರೆಂದು ತೋರಿಸಿಕೊಟ್ಟರು. ಎತ್ತರ ಪ್ರದೇಶದ ಸಾಗುವಳಿಯ ಸ್ಥಿತಿಯು ಎಷ್ಟೋ ಉತ್ತಮವಾದದ್ದು. ಯೆರೂಸಲೇಮಿನಲ್ಲಿರುವ ಗುಡ್ಡಗಳ ಸ್ಥಿತಿಯು ಯಹೂದ್ಯರನ್ನು ವಶಪಡಿಸಿಕೊಂಡದ್ದರಿಂದ ಅಧೀನದಲ್ಲಿದ್ದುದರಿಂದಲೂ ಅದಕ್ಕಿಂತಲೂ ಮಿಗಿಲಾಗಿ ಈಗ ಇದೆ. ಯೆರೂಸಲೇಮಿನ ಹೊರಗಿನ ಬಹಳಷ್ಟು ಭೂಮಿಯು ಈಗ ಯಹೂದ್ಯರ ಅಥವಾ ಅವರ ದಾನಶೀಲ ಸಂಸ್ಥೆಗಳ ವಶದಲ್ಲಿದೆ. ರಾತ್ಚೈಲ್ಡ್ಸ್ ಶಾಲೆಯಲ್ಲಿ ಮುಖ್ಯಸ್ಥನಾಗಿದ್ದ ಮ್ಯಾನ್ ಬೆಹರ್ ಎಂಬುವವರು ಅವರು ಒಂದು ಯೆರೂಸಲೇಮ್ ಹೋಟೆಲನ್ನು ಈಗ ಕೊಂಡುಕೊಂಡಿದ್ದಾರೆಂದು, ಅದನ್ನು ಅವರ ಶಾಲೆಗೆ ಸೇರಿಸಿಕೊಳ್ಳುತ್ತಾರೆಂತಲೂ ನನಗೆ ಹೇಳಿದರು. ಒಬ್ಬ ಶ್ರೀಮಂತ ನ್ಯೂ ಆರ್ನೆಲ್ಸ್ ಇಸ್ರಾಯೇಲಿಯನ್ನು ಬಿಟ್ಟು ಹೋಗಿದ್ದ ಧನರಾಶಿಯ ವ್ಯವಸ್ಥಾಪಕರಾಗಿ ಜವಾಬ್ದಾರಿ ವಹಿಸಿಕೊಂಡ ಸರ್ ಮೋಸಸ್ ಡಿ ಮಾಂಟಿಫಿಯರಿ ಎಂಬುವವರು ಬೆತ್ಲೆಹೇಮ್ ಯೆರೂಸಲೇಮಿನ ಹಾದಿಯಲ್ಲಿ ಯಹೂದ್ಯರಿಗಾಗಿ ಒಳ್ಳೆಯ ಮನೆಗಳನ್ನು ಕಟ್ಟಿಸಿದರು ಮತ್ತು ಅಲ್ಲಿ ಹಲವಾರು ಯಹೂದ್ಯರಿಗೆ ಆಸ್ಪತ್ರೆಗಳನ್ನು ಕಟ್ಟಿಸಿರುವರು. ಯಹೂದ್ಯರು ಆದಷ್ಟು ಬೇಗ ಪ್ಯಾಲೆಸ್ತೀನನ್ನು ತಮ್ಮ ಸ್ವಂತದ್ದನ್ನಾಗಿ ಮಾಡಿಕೊಳ್ಳುವರು ಎಂಬ ದೃಢ ವಿಶ್ವಾಸವುಳ್ಳ ಜನರು 15 ಜನಗಳಿರುವ ಒಕ್ಕಲು ಸ್ಥಳದಲ್ಲಿ ಯೆರೂಸಲೇಮಿನ ಗೋಡೆಗಳ ಬಳಿಯಲ್ಲಿದ್ದ ಸುಂದರವಾದ ಮನೆಯಲ್ಲಿ ವಾಸಿಸುತ್ತಿದ್ದು ಅವರು ಅಮೆರಿಕನ್ನರು, ಯಹೂದ್ಯರಲ್ಲ ಎಂದು ಎಲ್ಲರೂ ತಿಳಿದಿದ್ದರು. ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿವಿಧ ಭಾಗಗಳಿಂದ, ವಿಶೇಷವಾಗಿ ಚಿಕಾಗೋದಿಂದ ಬಂದಿದ್ದ ಕ್ರೈಸ್ತರಾಗಿದ್ದರು. ದೇವರ ಪ್ರವಾದನೆಗಳಲ್ಲಿ ಹೇಳಿರುವ ಭೂಲೋಕದ ಪುನರುಜ್ಜೀವನ ಕಾರ್ಯವು ಯೆರೂಸಲೇಮಿನಿಂದಲೇ ಪ್ರಾರಂಭವಾಗುವುದೆಂಬ ಭರವಸೆಯಿಂದ ಕಾಯುವವರಾಗಿದ್ದರು. ಅಂದರೆ ಸುವಾರ್ತಾ ಸಭೆಯು ಆಯ್ಕೆಯು ಮೊದಲಿಗೆ ನೆರವೇರಬೇಕಾಗಿದೆ ಎಂಬುದನ್ನು ಅವರು ನೋಡುವುದಿಲ್ಲ. ಯೆರೂಸಲೇಮ್ ಅಭಿವೃದ್ಧಿ ಹೊಂದುತ್ತಿದೆ ಎಂಬುದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ಅದರ ಹೆಚ್ಚಿನ ರಸ್ತೆಗಳು ಈಗ ಉತ್ತಮವಾಗಿ ಸರಿಪಡಿಸಲಾಗಿದೆ ಮತ್ತು ನಗರದ ಸ್ವಚ್ಛತಾ ಸ್ಥಿತಿಯು ಈಗ ಬಹಳಷ್ಟು ಉತ್ತಮಗೊಂಡಿದೆ. ಗೋಡೆಗಳ ಹೊರಗಿನ ಯೆರೂಸಲೇಮ್ ಈಗ ಒಳಗಿರುವ ನಗರದಷ್ಟೇ ದೊಡ್ಡದಾಗಿದೆ. ಭೂಮಿಯ ಬೆಲೆಯು ಎಷ್ಟೊಂದು ಹೆಚ್ಚಿದೆ ಎಂದರೆ ಪವಿತ್ರ ನಗರವು ಸ್ಥಿರ ಸ್ವತ್ತು ಮಾರಾಟದ ಬೆಲೆ ಏರಿಕೆಯನ್ನು ಎಬ್ಬಿಸಬಹುದು ಎಂಬುದಾಗಿ ನನಗೆ ತಿಳಿಸಿದ್ದಾರೆ. ದ್ವಾರಗಳ ಹೊರಗಡೆಯಲ್ಲಿರುವ ಜಪ್ಚಾ ರಸ್ತೆಯಲ್ಲಿನ ಆಸ್ತಿಯ ಬೆಲೆಯು ಒಂದು ವರ್ಷದಲ್ಲಿ ಅನೇಕ ಶತಕ ಶೇಕಡ ಏರಿದೆ ಎಂದು ನನಗೆ ತಿಳಿದು ಬಂದಿದೆ. ಒಂದು ಪರೋಪಕಾರಿ ಸಂಸ್ಥೆಯನ್ನು ಕೆಲವು ಕಾಲದ ಹಿಂದೆ $500 ಕೊಂಡುಕೊಳ್ಳಲಾಗಿತ್ತು. ಆದರೆ ಈಗ ಅದು $8,000 ಬೆಲೆ ಬಾಳುವುದಾಗಿದೆ. ಈಗ ಆ ಬೆಲೆಗೂ ಕೊಂಡುಕೊಳ್ಳಲಾಗದು. ಒಂದು ದೂರವಾಣಿ ತಂತಿ ಮಾರ್ಗವು ಅಲ್ಲಿಂದ ಈಗ ಸಮುದ್ರ ತೀರದವರೆಗೆ ಹಾದು ಹೋಗುವುದಾಗಿದ್ದು, ಒಂದು ರೈಲ್ವೆ ಕಂಪನಿಯು ಜಪ್ಚಾದಿಂದ ಯೆರೂಸಲೇಮಿಗೆ ರೈಲು ಸಂಪರ್ಕ ಕಲ್ಪಿಸುವಂತೆ ಸ್ಥಾಪನೆಯಾಗಿದೆ.
ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಈಗ ಯೆರೂಸಲೇಮಿನಲ್ಲಿ ಆರಕ್ಷಕ ಸೇನೆ ಅಂದರೆ ಪೊಲೀಸ್ ಫೋರ್ಸ್ ಇದೆ. ಅದರ ಕ್ರಮಬದ್ಧತೆಯು ನ್ಯೂಯಾರ್ಕ್ನವರಷ್ಟೇ ಉತ್ತಮವಾಗಿದೆ ಎಂಬುವಂಥದ್ದೇ.